ಸಿನಿಮಾ ಅಂತ ಬಂದಾಗ ನಾವೆಲ್ಲರೂ ಸಿನಿಮಾ ಮಾಡ್ತೀವಿ ಕೆಲವರು ಸಿನಿಮಾ ಮಾಡ್ತಾರೆ ಸೋ ಇದರಲ್ಲಿ ವ್ಯತ್ಯಾಸ ಇದೆ ಹೇಳೋ ರೀತಿಯಲ್ಲಿ ಕೂಡ ಹಾಗೂ ಮಾಡೋ ರೀತಿಯಲ್ಲಿ ಐ ಹ್ಯಾವ್ ಬೀನ್ ಅ ಗ್ರೇಟ್ ಫಾಲೋವರ್ ಆಫ್ ಗುಡ್ ಫಿಲ್ಮ್ಸ್ ಥ್ರೂ ಮೈ ಕರಿಯರ್ ನನಗೆ ನಮ್ಮ ನನ್ನ ಜೀವನದಲ್ಲಿ ನಾನು ಕಲಾವಿದನಾಗಿ ಎಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಒಳ್ಳೊಳ್ಳೆ ಸಿನಿಮಾ ನೋಡಿದ್ದೀನಿ ನಾನು ತುಂಬ ಒಳ್ಳೊಳ್ಳೆ ಸಿನಿಮಾ ನೋಡಿದ್ದೀನಿ ಅದರಲ್ಲೂ ಒಂದು ಒಂದು ಸಿನಿಮಾ ಇದಾಗುತ್ತೆ ಅನ್ನೋ ಹೇಳೋದ್ರಲ್ಲಿ ನನಗೆ ಡೌಟ್ ಇವರು ಸಿನಿಮಾ ಮಾಡಿದಾಗ ಖಡಕಂಡಿತವಾಗ್ಲೂ ಆ ಒಂದು ಒಂದು ಬಿಟ್ಸ್ ನೋಡಬೇಕಾದ್ರೆ ನಮಗೊಂದು ಕನ್ಫರ್ಮ್ ಆಗೋದು ಏನಂದ್ರೆ ಯಾವ ಒಂದು ದುಡ್ಡಿಗಾಗಲಿ ಅಥವಾ ಬಿಸ್ನೆಸ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಲ್ಲ ಡೆಫಿನೆಟ್ ಆಗಿ ಒಂದು ಒಂದು ಆಸೆ ಒಂದು ಇಂಟೆನ್ಷನ್ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇನ್ನೂ ಈ ಸಿನಿಮಾ ನೋಡಿಲ್ಲ ಬಟ್ ಇವರು ತೋರಿಸಿದಂಥ ಒಂದು ಜಲಕ್ಕೇನಿದೆ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರಾದಂಥ ಲಿಂಗದೇವ್ ಅವರಿಗೂ ಕಂಗ್ರಾಟ್ಸ್ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ ನೋಡಿದಂಥ ಒಂದು ಚಿಕ್ಕ ವಿಚಾರದಲ್ಲಿ ಹಿ ಹ್ಯಾಸ್ ಕನ್ಸೀವ್ಡ್ ದ ಇಮೋಷನ್ಸ್ ವೆರಿ ವೆಲ್ ಆ್ಯಂಡ್ ಡೆಫಿನೆಟ್ಲಿ ಐ ವುಡ್ ಲವ್ ಟು ಸೀ ದಿಸ್ ಫಿಲ್ಮ್ ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸೆಪ್ಟೆಂಬರಲ್ಲಿ ತೆರೆ ಕಾಣ್ತಾ ಇದೆ ಚಿತ್ರ ಎಲ್ಲರೂ ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅದಕ್ಕೆ ಆಶೀರ್ವಾದ ಮಾಡಿ ಈ ಸಿನಿಮಾ ರಿಲೀಸ್ ಆದಮೇಲೆ ಇದರದ್ದು ಸಕ್ಸಸ್ ಮೇಲೆ ಇವರ ಒಂದು ವ್ಯಕ್ತಿತ್ವಗಳಾಗಲಿ ಕಲೆಗೆ ಒಂದು ತೂಕವಾಗಲಿ ಬೀಳುತ್ತೆ ಅನ್ನೋದು ನಾನು ನಂಬಲ್ಲ ಐ ಥಿಂಕ್ ದೇ ಹ್ಯಾವ್ ಆಲ್ರೆಡಿ ಬೀನ್ ವೆರಿ ಸಕ್ಸಸ್ಫುಲ್ ಇನ್ ಬೀಯಿಂಗ್ ಆ್ಯಕ್ಟರ್ಸ್ ಆ್ಯಂಡ್ ದ ಟೆಕ್ನಿಷಿಯನ್ ಸೋ ಕಾಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಮನಸ್ಸಿನ ಖಡಖಂಡಿತವಾಗಲೂ ಇವರೆಲ್ಲರೂ ಸೇರಿ ಗೆಲ್ತಾರೆ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ನಾನು ಹೇಳ್ದ ಹಾಗೆ ಎಲ್ಲರೂ ಈ ಸಿನಿಮಾಗೆ ಬ್ಲೆಸ್ ಮಾಡಿ ನಾನು ಅವನಲ್ಲ ಅವಳು ಸೆಪ್ಟೆಂಬರಲ್ಲಿ ತೆರೆ ಕಾಣ್ತಾ ಇದ್ದೆ ಆ್ಯಂಡ್ ಮೇ ದಿಸ್ ಫಿಲ್ಮ್ ಡು ವೆರಿ ವೆಲ್ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ಗಾಡ್ ಬ್ಲೆಸ್